ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡೋದು ಒಂದು ಡ್ರಾಯಿಂಗ್ ವಿತ್ ಕಲರಿಂಗ್ ಹಾಕ್ಬೋದು ಅಂತ ಮಕ್ಕಳಿಗೆ ಹೇಳ್ಕೊಡೋದು ಮನೆಯಲ್ಲಿ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದೀನಿ. ನಮಗೆ ಬೇಕಾಗಿರೋದು ಬಂದು ಇದು 2 ಸ್ಪೂನ್ ಪ್ಲಸ್ ಇದು ಬ್ರಷ್ 2 ಮುಚ್ಚಿಲ ಬಾಟಲ್ದು. ನಾವೇನು ಮಾಡಬೇಕಂದ್ರೆ ಇದನ್ನು ಬಂದು 2 ಚಿಕ್ಕ ಒಂದು ದೊಡ್ಡದು ಒಂದು ಚಿಕ್ಕದು ಇದನ್ನು ಯಾವ ರೀತಿ ನಾವು ಡ್ರಾಯಿಂಗ್ ಮಾಡಬೇಕು ಅನ್ನೋದು ಫಸ್ಟ್ ನೋಡೋದು. ಯಾಕಂತ ಹೇಳಿದರೆ ಮಕ್ಕಳಿಗೆ ಒಂದು ಕ್ಲವರ್ ಬರೆಯೋಕ್ಕೂ ಆಗೋದಿಲ್ಲ. ನಾವು ಈಸಿಯಾಗಿ ಮನೆಯಲ್ಲಿ ಒಂದು 2 ಕಾರಕ್ಕೆ ಇಟ್ಕೊಂಡು ದೊಡ್ಡದು ಚಿಕ್ಕದಂತ ಹೇಳಿ ಅವನಿಗೆ ಅದನ್ನು ಯಾವ ರೀತಿ ಸರ್ಕಲ್ ಮಾಡಬೇಕು ಅನ್ನೋದು ಅವ್ರಿಗೆ ಹೇಳ್ಕೊಡ್ಬೇಕು. ಸರ್ಕಲ್ ಮನೇಲಿ ಒಂದು ರೌಂಡ್ ರೌಂಡಾಗಿ ಸರ್ಕಲ್ ಇನ್ನೊಂದು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಬರ್ಬೋದು. ನನಗೆ ಡ್ರಾಯಿಂಗೆ ಬರೆಯೋಕ್ಕಾಗಲ್ಲ, ಏನು ಬರೆಯೋಕ್ಕಾಗುತ್ತೆ, ಬರೆದು ಕಲರ್ ಆಗಬೇಕಂದ್ರೆ ನನಗೆ ಆಗಲ್ಲ ಅಂತವ್ರು ಬಂದು ಇದನ್ನು ಈ ರೀತಿ ಈಸಿಯಾಗಿರೋದನ್ನ ಮಾಡಿಸ್ಬೋದು. ಒಂದು ಫಸ್ಟ್ ಒಂದು ಕಲರ್ ಮಾಡಿರುತ್ತೆ ಕಲಿಯಬೇಕು. ಕಲರ್ ಆದಮೇಲೆ ಏನು ಮಾಡಬೇಕು, ಒಂದು ಸ್ಟಿಕ್ ಎತ್ತು, ಸ್ಟಿಕ್ ಇಲ್ಲ ಅಂದ್ರೂ ಕೈಯಲ್ಲೇ ಮಾಡಬೇಕು, ಏನು ತೊಂದರೆ ಇಲ್ಲ. ಸ್ಕೇಲ್ ಇದ್ರೆ ಇನ್ನೂ ಉತ್ತಮ. ಆಮೇಲೆ ಬಂದು ಇನ್ನೊಂದು ಒಂದು ಸರ್ಕಲ್ ಈ ಕಡೆ ಮಾಡಿ ಸತ್ವನ್ನು ಮಾಡಿ ಆದಮೇಲೆ ಒಂದು ಗೆರೆ ಹಾಕಿ ನಮಗೆ ಈ ಕವರ್ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ಬೇಕು. ಆಮೇಲೆ ಅದ್ರ ಮೇಲೆ ಏನು ಕಲರ್ ಹಾಕೋದಂತ ಮಕ್ಕಳಿಗೆ ಒಂದು ಚಿಕ್ಕದು ಡ್ರೆಸ್ ತೊಗೊಂಡು ಅದನ್ನು ಕಲರ್ನು ಹೇಳಬೇಕು. ಪ್ಲಸ್ ಅವರಿಗೆ ಈ ಕಲರಲ್ಲಿ ಪೇಂಟು ಮಾಡಬೇಕು. ಇದು ಸ್ಕೆಚ್ಚಲ್ಲಿ ಮಾಡ್ಬೋದು, ಕಲರ್ ಪೇಂಟಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಡಾರ್ಕ್ ಆಗಿ ಕಾಣಿಸುತ್ತೆ.
ಕಲರ್ ಯಾವ ಕಲರ್ ಅಂತ ಹೇಳಿ ಒಂದೊಂದಾಗಿ ಅವ್ರಿಗೆ ಎಷ್ಟು ಕಲರ್ ನಾವು ಹಾಕಿದ್ದೀವಿ, ಎಷ್ಟು ರೌಂಡ್ ಹಾಕಿದ್ದೀವಿ, ಎಷ್ಟು ಕಲರ್ ಹಾಕಿದ್ದೀವಿ ಅಂತ ಹೇಳಿ ಅವ್ರಿಗೆ ಹೇಳಿ. ಅದರಲ್ಲಿ ಕೌಂಟಿಂಗ್ ನಂಬರ್ಸು ಬರುತ್ತೆ, ಪ್ಲಸ್ ಅವ್ರಿಗೆ ಕಲರ್ ಡ್ರಾಯಿಂಗ್ ಬರುತ್ತೆ, ಪ್ಲಸ್ ಅವ್ರಿಗೆ ಕೌಂಟಿಂಗ್ ಬರುತ್ತೆ. ಅವ್ರ ಶೇಪ್ ಅವ್ರಿಗೆ ಗೊತ್ತಾಗುತ್ತೆ, ಈ ಸರ್ಕಲ್ ಎಷ್ಟು ಇರುತ್ತೆ, ಇಷ್ಟು ಸರ್ಕಲ್ ಹಾಕಿದ್ದೀವಿ, ಒಂದು ಹೂವಾಗಿ ಇಷ್ಟು ಸರ್ಕಲ್ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಮಿಸ್ಟೇಕಿಗೆ ಬರೆದು ಬಿಟ್ಟು ಅವ್ರಿಗೆ ಡ್ರಾಯಿಂಗ್ ಕಲರ್ ಕೊಡೋದು ಬದಲು ಅವ್ರ ಕೈಯಿಂದನೇ ಸರ್ಕಲ್ ಮಾಡಿಸಿದ್ರೆ ಖಂಡಿತವಾಗಿ ಆ ಮಕ್ಕಳು ಡ್ರಾಯಿಂಗ್ ಬರೆಯೋಕ್ಕೆ ಕಲಿಯೋಕ್ಕೆ ಒಂದು ಉತ್ತಮ ಆಗುತ್ತೆ. ದಿನಾಲು ಆ ಮಕ್ಕಳಿಗೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಕೊಡುವಾಗ ಒಂದು ಅಟ್ಲೀಸ್ಟ್ ಒಂದು 5 ನಿಮಿಷ ಅವ್ರಿಗೆ ಡ್ರಾಯಿಂಗ್ ಬರೆಯೋಕ್ಕೆ ಅವಕಾಶ ಕೊಡಬೇಕು ಕಲರ್ ಹಾಕೋಕ್ಕೆ. ಯಾಕೆಂದರೆ ಕಲರ್ ಅಂದರೆ ಅಂತ ಮಕ್ಕಳಿಗೆ ಬುದ್ಧಿ ಬಾಂಧವ್ಯ ಮಕ್ಕಳಿಗೆ ತುಂಬ ಇಷ್ಟ. ಕಲರ್ ಅಂದರೆ ಸ್ವಲ್ಪ ಅಟ್ರ್ಯಾಕ್ಷನ್ ಇರುತ್ತೆ ಅವ್ರಿಗೆ, ಅದರಿಂದ ಅವರು ಕಲರಿಗೆ ಫಸ್ಟ್ ಪ್ರಯಾರಿಟಿ ಅವ್ರು ಕೊಡ್ತಾರೆ ಮಕ್ಕಳು. ಸೊ ನಾವು ಏನು ಮಾಡಬೇಕು, ಕಲರ್ ಫಸ್ಟು ನಾವು ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಕೊಡಬೇಕು. ಅದೇ ಥರ ಬೇರೆದರಲ್ಲಿ ನಾವು ಸ್ವಲ್ಪ ದೊಡ್ಡದಾಗಿನೂ ತೊಗೊಳ್ಳೋಣ, ಬ್ರಷ್ಷು ಸ್ವಲ್ಪ ಬೇಗ ಆಗುತ್ತೆ. ಸೊ ಅದನ್ನು ಯಾವ ರೀತಿ ಫಸ್ಟು ನಾವು ಚಿಕ್ಕದು ಬ್ರಷಲ್ಲಿ ಮಾಡಿದ್ದೀನಿ, ಎರಡನೇದು ದೊಡ್ಡ ಬ್ರಷಲ್ಲಿ ಮಾಡಿದ್ದೀನಿ. ಇದು ಯಾವ ಕಲರ್, ಯೆಲ್ಲೋ ಕಲರ್ ಅಂತ ಅವ್ರಿಗೆ ಹೇಳ್ಕೊಂಡು ಫಸ್ಟು ರೆಡ್ಡಲ್ಲಿ ಮಾಡಿದ್ವಿ, ಇವಾಗ ಯೆಲ್ಲೋ ಕಲರ್. ಅವ್ರಿಗೆ ಕಲರ್ಸ್ ಫಸ್ಟು ಗೊತ್ತಾಗಬೇಕು ಮಕ್ಕಳಿಗೆ. ಎಷ್ಟು ನಾವು ಸಮಯ ಕೊಡ್ತೀವೋ ಅಷ್ಟು ಬೇಗ ಮಕ್ಕಳು ಇಂಪ್ರೂವ್ಮೆಂಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಈ ಲಾಕ್ಡೌನಲ್ಲಿ ಮಕ್ಕಳಿಗೆ ಬಂದು ನಾವು ಅಂಗಡಿಯಲ್ಲಿ ತರೋಕ್ಕೆ ಆಗಲ್ಲ ಅಂತ ಹೇಳಿದ್ರು, ಇದು ಮನೆಯಲ್ಲೇ ಸಿಗುತ್ತೆ. ಒಂದು ಕುಂಕುಮ ಇರ್ಬೋದು, ಏನೋ ಒಂದು ಕೇಸರಿ ಕಲರ್ ಇರ್ಬೋದು, ಅರಿಶಿನ ಪುಡಿ ಇರ್ಬೋದು, ಆ ಥರ ಇತ್ತು ಮನೆಗೆ ಮನೆಯಲ್ಲಿ ಮಕ್ಕಳಿಗೆ ಇದು ನೀರು ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆ ಮಕ್ಕಳಿಗೆ ಕಲರ್ ಹಾಕ್ಕೊಬೋದು. ಇಲ್ಲದೇ ಇರೋರು ಇಲ್ಲದೆ ಮನೆಯಲ್ಲಿ ಇರುತ್ತೆ ನಮಗೆ ಪೇಂಟ್ ಇಸ್ಕೊಳ್ಳೋಕ್ಕೆ ಆಗುತ್ತೆ ಅಂತವರು ಅಂಗಡಿಯಲ್ಲಿ ಪೇಂಟ್ ಬಾಕ್ಸ್ ತೊಗೊಂಡು ಆ ಮಕ್ಕಳಿಗೆ ಕಲರ್ ಸ್ವಲ್ಪ ಅಟ್ರ್ಯಾಕ್ಷನ್ ಆಗಿ ಅವ್ರಿಗೆ ಕೊಟ್ಟಿದ್ದೆ ಸ್ವಲ್ಪ ಬೇಗನೆ ಕಲರ್ ಕಲಿಯೋಕ್ಕೆ ಅವಕಾಶ ಸಿಗುತ್ತೆ ಅವ್ರಿಗೆ. ನಾವು ಸಮಯ ಕೊಟ್ಟಿಲ್ಲ ಅಂದರೆ ಮಕ್ಕಳು ಖಂಡಿತವಾಗಿ ಅವರು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಸೊ ನಾವು ಮನೆಯಲ್ಲಿ ಇಂಥದ್ದು ಕಲರ್ ಎಲ್ಲ ಚೆನ್ನಾಗಿ ಮಾಡಿ ಅವ್ರಿಗೆ ಕೊಡೋದು. ಯಾವ ಕಲರ್, ಬ್ರೌನ್ ಕಲರ್ ಇರಬೇಕು. ಕಲರ್ ಬಣ್ಣ ಆಗಿರ ಅವ್ರಿಗೆ ಚೆನ್ನಾಗಿ ಹೇಳ್ಬಿಟ್ಟಿದ್ರು ಅವ್ರಿಗೆ ಸ್ವಲ್ಪ ಶಾರ್ಪ್ ಆಗಿರುತ್ತೆ, ಮೀನು ಬಂದು ಅಟ್ರಾಕ್ಷನ್ ಅವ್ರಿಗೆ ಬೇಗನೆ ಬರುತ್ತೆ. ಅವ್ರ ಕೈಯಲ್ಲಿನೂ ಬರ್ಬೋದು, ಏನು ತೊಂದರೆ ಇಲ್ಲ, ಸ್ಟ್ರೈಟಾಗಿ ಬರಬೇಕಂತ ಹೇಳಿ ನೀವು ಅದನ್ನು ಮಾಡಿ. ಸ್ಕೂಲ್ ಮಕ್ಕಳಿಗೂ ಇದೇ ಥರ ನಾವು ಪೇಂಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಆಗಿ ಅವ್ರಿಗೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಆದರೂ ಅವ್ರಿಗೆ ಪೇಂಟಿಂಗ್ ಜಾಸ್ತಿ ಅವ್ರಿಗೆ ಕ್ರಾಫ್ಟ್ ಅಂತ ಹೇಳಿ ಸ್ಯಾಟರ್ಡೇ ಇಟ್ಕೊಂಡು ಆ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇರೋದು. ಈ ಲಾಕ್ಡೌನಿಂದ ಮಕ್ಕಳಿಗೆ ಅದು ಅವಕಾಶ ಸಿಗ್ತಾ ಇಲ್ಲ, ನೀವು ಸಮಯ ಕೊಟ್ಟು ಆ ಮಕ್ಕಳಿಗೆ ಮಾಡಿಸ್ಬೋದು. ಈ ಥರ ಆ ಮಕ್ಕಳಿಗೆ ಡ್ರಾಯಿಂಗ್ ಮತ್ತು ಪೇಂಟಿಂಗು ಮಾಡಿಸ್ಬೋದು. ಇನ್ನೊಂದು ಈಸಿ ಮೆಥಡಲ್ಲಿ ಒಂದು ಮಾಡ್ಬೋದು. ಮನೆಯಲ್ಲಿರೋ ಈ ಕರಣಿ ನಿಮಗೆ ಎಲ್ಲರೂ ಕೊಟ್ಟು ಇದನ್ನು ಇಟ್ಕೊಂಡು ನಮ್ಗೆ ಯಾವಾಗ ಒಂದು ಕಲರ್ನ ಇಟ್ಕೊಂಡು ನೀವು ಈ ಥರ ಪ್ರೆಸ್ ಮಾಡಿಕೊಂಡು ಬರ್ಬೋದು.
ಎಲ್ಲ ಕಲರ್ನು ಮಿಕ್ಸ್ ಮಾಡಿ ಮಾಡ್ಬೋದು. ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಆಗಿರುತ್ತೆ. ಇದು ಆಮೇಲೆ ಏನು ಮಾಡ್ಬೋದು, ಇದು ಇದಕ್ಕೆ ಏನಾದರೂ ಒಂದು ಡಿಸೈನ್ ಮಾಡಿ ಮಾಡ್ಬೋದು. ಪೇಂಟಲ್ಲಿ ನಾವು ಏನು ಕೈಯಲ್ಲಿ ಮುಟ್ಟಂಗಿಲ್ಲ, ಇದನ್ನು ಪೇಂಟ್ ಇಟ್ಕೊಂಡೆ ನೀವು ಮನೆಯಲ್ಲಿ ಮಕ್ಕಳಿಗೆ ಸಮಯ ಕೊಡಿಸಿ. ಈ ಥರ ನಿಮ್ಮ ಮನೆಯಲ್ಲಿ ಒಂದೊಂದಾಗಿ ನಿಮ್ಮ ಮನೆಯಲ್ಲಿ ಮಾಡಿಸ್ಬೋದು. ನಾವು ಕೈಯಲ್ಲಿ ಡ್ರಾಯಿಂಗ್ ಬರ್ತಿಲ್ಲ, ನಾನು ಕಲರು ನಿಮಗೆ ಆ ಮಕ್ಕಳಿಗೆ ಅಟ್ರಾಕ್ಷನ್ ಆಗುತ್ತೆ. ಏನಿಲ್ಲ, ಒಂದು ಸಿಂಪಲಾಗಿ ಒಂದು ಚಮಚ ತೊಗೊಂಡು ಅದರಲ್ಲಿ ಪೇಂಟ್ ತೊಗೊಂಡು ಇಟ್ಟು ಅದನ್ನು ಒಂದು ಡಿಸೈನ್ ಮಾಡ್ಬೋದು. ಇದು ಕೈಯಲ್ಲಿ ಎರಡು ಕಾರ್ಖಾನೆ ಒಂದು ಡ್ರಾಯಿಂಗ್ ಬರೆದು ಒಂದು ಎರಡು ಫ್ಲವರ್ನ ಬರ್ತಿದ್ದೀನಿ. ಅದೇ ಥರ ನಿಮ್ಮ ಮಕ್ಕಳಿಗೂ ಅದನ್ನು ಸಮಯ ಕೊಟ್ಟು ದಿನಾನು ನಿಮ್ಗೆ ಸಮಯ ಕೊಟ್ಟು ಆ ಮಕ್ಕಳಿಗೆ